ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಯುನಿಟ್ ಡ್ರೀಮ್ ಟೀಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯುನಿಟ್ ಡ್ರೀಮ್ ಟೀಮ್ ಸಂಸ್ಥೆ ವತಿಯಿಂದ ಇಲ್ಲಿಯವರೆಗೂ ಸಾವಿರಾರು ಜನರು ತಮ್ಮ ಸರ್ಕಾರಿ ಸೇವೆ ಮಾಡ್ತಕ್ಕಂಥ ಕನಸನ್ನು ನನಸು ಮಾಡ್ಕೊಂಡಿದ್ದಾರೆ. ನಿಮಗೂ ಕೂಡ ಅದಾಗಲಿ ಅಂತ ನಾನು ಆಶಿಸ್ತಾ, ಸಂಸ್ಥೆಯ ಆಶಯವೂ ಹೌದು, ವೈಯಕ್ತಿಕವಾಗಿ ನನ್ನ ಆಶಯವೂ ಹೌದು. ಆತ್ಮೀಯರೇ, ನಿಮಗಿವತ್ತು ನಾನು ಇಂದಿನ ತರಗತಿಯಲ್ಲಿ ದೆಹಲಿ ಸುಲ್ತಾನರಲ್ಲಿ ಬರ್ತಕ್ಕಂಥ ಖಿಲ್ಜಿ ಮನೆತನದ ಬಗ್ಗೆ ಹೇಳ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ವಿಷಯವನ್ನು ಯಾವ ರೀತಿ ಅಧ್ಯಯನ ಮಾಡಬೇಕು, ಯಾವ ರೀತಿ ಮಾಹಿತಿಯನ್ನು ಸಂಗ್ರಹಿಸಬೇಕು, ಮತ್ತು ಯಾವೆಲ್ಲ ರೀತಿ ಪ್ರಶ್ನೆಗಳು ಬರ್ತವೆ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾವು ಸಮಗ್ರವಾಗಿ ಓದಿದಾಗ್ಯೂ ಕೂಡ ಪ್ರಶ್ನೆಗಳನ್ನು ಅರ್ಥೈಸುವಲ್ಲಿ ವಿಫಲವಾದರೆ ಉತ್ತರವನ್ನು ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಪ್ರಶ್ನೆ ಏನನ್ನು ಬಯಸುತ್ತದೆಯೋ ಆ ಉತ್ತರವನ್ನು ನಾವು ಬರಿಬೇಕಾಗುತ್ತೆ ಹೊರತು ನಮಗೆ ಗೊತ್ತಿರುವ ಉತ್ತರವನ್ನು ಬರೆಯುವುದಲ್ಲ. ಹಾಗಾಗಿ ಏನಪ್ಪ ಅಂದರೆ, ಇವತ್ತು ನಿಮಗೆ ಒಂದು ಉದಾಹರಣೆ ಯಾವ ರೀತಿ ಅಧ್ಯಯನ ಮಾಡಬೇಕು ಅಂತಕ್ಕಂಥದ್ದು ಈ ಖಿಲ್ಜಿ ಮನೆತನದಿಂದ ನಾನು ನಿಮಗೆ ಪ್ರಾರಂಭ ಮಾಡ್ತೀನಿ. ಆತ್ಮೀಯರೇ, ದೆಹಲಿ ಸುಲ್ತಾನರು ಅಂತಕ್ಕಂಥದ್ದು ಮಧ್ಯಕಾಲೀನ ಭಾರತದಲ್ಲಿ ಆಳ್ವಿಕೆ ಮಾಡಿದಂಥ ಒಂದು ಮನೆತನ. ಈ ಮನೆತನ, ಈ ದೆಹಲಿ ಸುಲ್ತಾನ ಮನೆತನವನ್ನು ಒಟ್ಟಾರೆ 5 ಮನೆತನಗಳು ಆಳ್ವಿಕೆ ಮಾಡಿವೆ. ಅದರಲ್ಲಿ ಮೊದಲನೆಯದಾಗಿ ಗುಲಾಮಿ ಸಂತತಿ ಅಂತ ಕರಿತೀವಿ, ಅಥವಾ ಸ್ಲೇವರ್ ಡೈನೆಸ್ಟಿ ಅಂತ ಕರಿತೀವಿ. 1206 1290 ಆಳ್ವಿಕೆ ಮಾಡುತ್ತೆ. ಖಿಲ್ಜಿ ಸಂತತಿ 1290 ಆಳ್ವಿಕೆ ಮಾಡುತ್ತೆ. ಅದಾದ ನಂತರ ಬರುವ ತುಘಲಕ್ ಸಂತತಿ 1320 ಆಳ್ವಿಕೆ ಮಾಡುತ್ತೆ. ಮತ್ತು ನಾಲ್ಕನೇದು ಸೈಯದ್ ಮನೆತನ ಅಂತ 1414 ಆಳ್ವಿಕೆ ಮಾಡುತ್ತೆ. ಇಂಥ ಅಂತಿಮವಾಗಿ 5ನೇ ಮನೆತನ 1451 ಆಳ್ವಿಕೆ ಮಾಡುತ್ತೆ. ಆತ್ಮೀಯರೇ, ಪ್ರಶ್ನೆಗಳು ಹೆಂಗೆ ಬರ್ತವೆ ಅಂದರೆ, 2016 ಹೈದರಾಬಾದ್ ಕರ್ನಾಟಕ PSI ಎಕ್ಸಾಮಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ, ದೆಹಲಿಯನ್ನಾಳಿದಂಥ 5 ಮನೆತನಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ. ನಮಗೆ ಸುಲಭನೇ ಇರ್ಬೋದು, ಆದರೆ ಒಂದು ಮನೆತನ ನಾವೇನಾದ್ರು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀವಿ ಅಂದರೆ ಇಡೀ ಉತ್ತರವೇ ತಪ್ಪಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದರಲ್ಲಿ ಮೊದಲ ಮನೆತನ ಬಂದು ಗುಲಾಮಿ ಸಂತತಿ. ಇಲ್ಲಿ ಕ್ರಮವಾಗಿ ಈ ಮನೆತನವನ್ನು ಕುತುಬುದ್ದೀನ್ ಐಬಕ್ ಸ್ಥಾಪಕ, ಗುಲಾಮಿ ಸಂತತಿಯ ಸ್ಥಾಪಕ, ತದನಂತರ ಅರಮ್ ಶಾ, ಇಲ್ತಮಾಷ್, ಅದಾದಮೇಲೆ ರತ್ನುದ್ದೀನ್ ಫಿರೋಜ್ ಶಾ, ಅವನ ನಂತರ ರಜಿಯಾ ಸುಲ್ತಾನ್, ಆಕೆಯ ನಂತರ ಬಹರಮ್ ಶಾ, ಅಲ್ಲಾವುದ್ದೀನ್ ಮಸೂದ್ ಶಾ, ನಾಸಿರುದ್ದೀನ್ ಮೊಹಮ್ಮದ್ ಶಾ ಆಳ್ವಿಕೆ ಮಾಡ್ತಾರೆ. ಇವನ ನಂತರ ಅಧಿಕಾರಕ್ಕೆ ಬಂದದ್ದು ಗಿಯಾಸುದ್ದೀನ್ ಬಲ್ಬನ್. ಈ ಮನೆತನದ ಕೊನೆಯ ದೊರೆ ಕೈಕೂಬಾದ್ನನ್ನು ಜಲಾಲುದ್ದೀನ್ ಖಿಲ್ಜಿ ಅಂತಕ್ಕಂಥವನು ಕೊಂದು ಖಿಲ್ಜಿ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ಹಾಗಾಗಿ ಖಿಲ್ಜಿ ಮನೆತನ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರೋದ್ರಿಂದ ಇವತ್ತು ನಾನು ಆ ಮನೆತನದ ಬಗ್ಗೆ ನಿಮ್ಗೆ ಹೇಳ್ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಖಿಲ್ಜಿ ಮನೆತನ. ಈಗಾಗಲೇ ನಾನು ಹೇಳ್ದಂಗೆ ಈ ಖಿಲ್ಜಿ ಮನೆತನ ಅಂತಕ್ಕಂಥದ್ದು 1290 ಆಳ್ವಿಕೆ ಮಾಡಿದೆ. ಈ ಖಿಲ್ಜಿ ಮನೆತನ ಅಂತ ಯಾಕೆ ಕರಿತೀವಿ? ನಿಮಗೆ 2017 ಒಂದು FDA ಪರೀಕ್ಷೆಯಲ್ಲಿ ಕೇಳ್ತಾರೆ, ವಿಜಯನಗರ ಸಾಮ್ರಾಜ್ಯವನ್ನು ಆಳಿದಂಥ ಸಂಗಮ ಮನೆತನ ಏನಿದೆ, ಈ ಸಂಗಮ ಮನೆತನವನ್ನು ಯಾಕೆ ಸಂಗಮ ಮನೆತನ ಅಂತ ಕರಿತೀವಿ ಅಂತ. ಅದೇ ರೀತಿ ಖಿಲ್ಜಿ ಮನೆತನವನ್ನು ಯಾಕೆ ಖಿಲ್ಜಿ ಮನೆತನ ಅಂತ ಕರಿತೀವಿ ಅಂತಕ್ಕಂಥ ಕೇಳುವ ಸಾಧ್ಯತೆಗಳಿರ್ತದೆ. ಯಾಕೆ ಅಂದರೆ, ಮೂಲತಃ ಟರ್ಕರಾಗಿರ್ತಕ್ಕಂಥ ಖಿಲ್ಜಿ ಸಂತತಿಯ ವ್ಯಕ್ತಿಗಳು ಟರ್ಕ್ ಪ್ರದೇಶದಿಂದ ಅಫ್ಘಾನಿಸ್ತಾನದ ಯಲ್ಮಂಡ್ ಪ್ರದೇಶಕ್ಕೆ ಬಂದಿರ್ತಾರೆ. ಯಾವ ಪ್ರದೇಶಕ್ಕೆ ಬಂದಿರ್ತಾರೆ? ಯಲ್ಮಂಡ್ ಅಂತಕ್ಕಂಥ ಒಂದು ಪ್ರದೇಶಕ್ಕೆ ಬಂದಿರ್ತಾರೆ. ಈ ಯಲ್ಮಂಡ್ ಪ್ರದೇಶವನ್ನು ನಾವು ಖಿಲ್ಜಿ ಪ್ರದೇಶ ಅಂತಲೂ ಕೂಡ ಕರಿತೀವಿ. ಯಲ್ಮಂಡ್ ಪ್ರದೇಶವನ್ನು ನಾವು ಖಿಲ್ಜಿ ಪ್ರದೇಶ ಅಂತ ಕೂಡ ಕರಿತೀವಿ. ಈ ರೀತಿ ಖಿಲ್ಜಿ ಪ್ರಾಂತ್ಯದಿಂದ ಭಾರತದ ಬಂಗಾಳಕ್ಕೆ ಬರ್ತಾರೆ. ತದನಂತರ ದೆಹಲಿಗೆ ಬಂದು ಕೈಕೂಬಾದ್ನನ್ನು ಕೊಂದು ಖಿಲ್ಜಿ ಮನೆತನವನ್ನು ಸ್ಥಾಪನೆ ಮಾಡ್ತಾರೆ. ಈ ಖಿಲ್ಜಿ ಮೂಲದಿಂದ ಬಂದಿದ್ದರಿಂದ ಈ ಮನೆತನವನ್ನು ನಾವು ಖಿಲ್ಜಿ ಮನೆತನ ಅಂತ ಕರಿತೀವಿ. ಗೊತ್ತಾಯ್ತಲ್ಲ, ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಈಗ ನಾನು ನಿಮಗೆ ಖಿಲ್ಜಿ ಮನೆತನದ ಸ್ಥಾಪಕನಾಗಿರ್ತಕ್ಕಂಥ ಜಲಾಲುದ್ದೀನ್ ಖಿಲ್ಜಿಯ ಬಗ್ಗೆ
ಒಂದು ಮಾಹಿತಿಯನ್ನು ಕೊಡುವ ಪ್ರಯತ್ನವನ್ನು ಮಾಡ್ತೀನಿ. ಈ ಜಲಾಲುದ್ದೀನ್ ಖಿಲ್ಜಿ 1290 1296 ಆಳ್ವಿಕೆ ಮಾಡ್ತಾನೆ. ಹಾಗಾದರೆ ಈ ಜಲಾಲುದ್ದೀನ್ ಖಿಲ್ಜಿ ಮೂಲತಃ ಗುಲಾಮಿ ಸಂತತಿಯ ಕೊನೆಯ ದೊರೆ ಕೈಕೂಬಾದನ ದಂಡನಾಯಕನಾಗಿದ್ದ. ಯಾರ ದಂಡನಾಯಕ? ಕೈಕೂಬಾದನ ದಂಡನಾಯಕನಾಗಿದ್ದು ಕೈಕೂಬಾದನಿಂದ ಶೈಸ್ತಾ ಖಾನ್ ಎಂಬ ಬಿರುದನ್ನು ಪಡೆದಿದ್ದ. ಎಂಥ ಬಿರುದು ಪಡೆದಿದ್ದ? ಶೈಸ್ತಾ ಖಾನ್ ಅಂತಕ್ಕಂಥ ಬಿರುದನ್ನು ಪಡೆದಿದ್ದ. ಆದರೆ ತನ್ನ ಸುಲ್ತಾನನನ್ನೇ ಕೊಂದು ಸುಲ್ತಾನ ದುರ್ಬಲ ಆದಂಥ ಸಂದರ್ಭದಲ್ಲಿ ಖಿಲ್ಜಿ ಮನೆತನವನ್ನು ಸ್ಥಾಪನೆ ಮಾಡಿದ. ನಮಗೆ ಎಕ್ಸಾಮಲ್ ಪ್ರಶ್ನೆ ಕೇಳ್ತಾರೆ, ಈ ಪೊಲೀಸ್ ಕಾನ್ಸ್ಟೇಬಲ್ಲು, ಎಸ್ ಡಿ ಎ, ಈ ಥರ ನಾವು ಎಸ್ ಎಲ್ ಸಿ ಪಿ ಯು ಸಿ ಬೇಸ್ಡ್ ಎಕ್ಸಾಮ್ ಇರ್ತೀವಲ್ಲ, ಇದರಲ್ಲಿ ಪ್ರಶ್ನೆ ಕೇಳ್ತಾರೆ ಖಿಲ್ಜಿ ಮನೆತನದ ಸ್ಥಾಪಕ ಯಾರು ಅಂತ. ಯಾರು? ಜಲಾಲುದ್ದೀನ್ ಖಿಲ್ಜಿ. ಯಾರನ್ನು ಕೊಂದು ಅಧಿಕಾರಕ್ಕೆ ಬಂದ? ವೆರಿ ನೈಸ್. ಈತ ಕೈಕೂಬಾದನನ್ನು ಕೊಂದು ಅಧಿಕಾರಕ್ಕೆ ಬಂದದ್ರಿಂದ ಕೈಕೂಬಾದನ ನಿಷ್ಠಾವಂತರು ದೆಹಲಿಯಲ್ಲಿ ದಂಗೆ ಎದ್ದೋಳ್ತಾರೆ. ಕೈಕೂಬಾದನ ನಿಷ್ಠಾವಂತರು ದಂಗೆ ಎದ್ದಂಥ ಸಂದರ್ಭದಲ್ಲಿ ಈತ ಕಿಲುಗುರು ಅಥವಾ ಕಿಲೋಬ್ರಿ ಎಂಬಲ್ಲಿ ಅಧಿಕಾರಕ್ಕೆ ಬರ್ತಾನೆ, ಪಟ್ಟಾಭಿಷೇಕ ಮಾಡ್ಕೊತಾನೆ. ಹಾಗಾಗಿ ಈತ ಅಧಿಕಾರಕ್ಕೆ ಬಂದಂಥ ಸ್ಥಳ ಕಿಲುಗುರು ಅಥವಾ ಕಿಲೋಬ್ರಿ. ಇದು 2012 ಹೈಸ್ಕೂಲ್ ಟೀಚರ್ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆ. ಜಲಾಲುದ್ದೀನ್ ಖಿಲ್ಜಿ ಎಲ್ಲಿ ಅಧಿಕಾರಕ್ಕೆ ಬಂದನು ಅಂತ. ಸಾಧಾರಣ ನಾವೇನು ಮಾಡ್ತೀವಿ, ಇವರು ದೆಹಲಿ ಸುಲ್ತಾನರಾದ್ರಿಂದ ದೆಹಲಿ ಅಂತ ಬರೀತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕಂದ್ರೆ ಆಪ್ಷನಲ್ಲಿ ದೆಹಲಿ ಕೂಡ ಇರುತ್ತೆ. ಹಾಗಾಗಿ ಈತ ಎಲ್ಲಿ ಅಧಿಕಾರಕ್ಕೆ ಬಂದ? ಕಿಲುಗುರು ಅಥವಾ ಕಿಲೋಬ್ರಿ ಎಂಬ ಸ್ಥಳದಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥದ್ದನ್ನು ನೋಡ್ತೀವಿ. ಈತ ಅಧಿಕಾರಕ್ಕೆ ಬಂದಾಗ ಸಾಕಷ್ಟು ವಯೋವೃದ್ಧನಾಗಿರ್ತಾನೆ, ವಯಸ್ಸು ಕೂಡ ಆಗಿರುತ್ತೆ. ಹಾಗಾಗಿ ಇವ ಒಂದು ನೀತಿಯನ್ನು ಅನುಸರಿಸ್ತಾನೆ. ಏನದು ನೀತಿ ಅಂದರೆ, ಒಂದು ಕೋಟೆಗಿಂತಲೂ ಒಬ್ಬ ಮುಸ್ಲಿಮರ ಶಿರ ಮುಖ್ಯ. ಇವನ ನೀತಿ ಏನಾಗಿತ್ತು? ಒಂದು ಕೋಟೆಗಿಂತಲೂ ಒಬ್ಬ ಮುಸ್ಲಿಮನ ಶಿರ ಮುಖ್ಯ. ಹೇಳಿ ಒಂದ್ಸಲ ನೋಡೋಣ. ಒಬ್ಬ ಮುಸ್ಲಿಮನ ಶಿರ ಮುಖ್ಯ, ಒಂದು ಕೋಟೆ ಗೆಲ್ಲದೇ ಇದ್ರೂ ಪರವಾಗಿಲ್ಲ, ಒಬ್ಬ ಮುಸ್ಲಿಮನ್ನ ಕಾಪಾಡಬೇಕು ಅಂತಕ್ಕಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಈತನ ಆಳ್ವಿಕೆಯ ಅವಧಿಯಲ್ಲಿ ದೆಹಲಿಯಲ್ಲಿ ಸಿದ್ದಿ ಮೌಲ ಅಂತಕ್ಕಂಥ ಒಬ್ಬ ಸೂಫಿ, ಒಬ್ಬ ಸಂತ ಇರ್ತಾನೆ, ಸನ್ಯಾಸಿ ಇರ್ತಾನೆ. ಈತನ ಆಳ್ವಿಕೆಯ ಕಾಲದಲ್ಲಿ ಇದ್ದಂಥ ಸಂತ ಯಾರು? ಸಿದ್ದಿ ಮೌಲ. ಯಾರು ಹೇಳ್ರಿ ದೆಹಲಿಲಿ ಇದ್ದಿದ್ದು? ಸಿದ್ದಿ ಮೌಲ. ನಾನೀಗಾಗಲೇ ನಿಮಗೆ ಗೊತ್ತಿದ್ದ ಮಟ್ಟಕ್ಕೆ ದೆಹಲಿ ಸುಲ್ತಾನರ ಕಾಲದಲ್ಲಿ ವಿದೇಶಿಯರಾಗಿರ್ತಕ್ಕಂಥ ಮಂಗೋಲರು ನಿರಂತರವಾಗಿ ದಾಳಿ ಮಾಡ್ತಾರೆ. ಮೊದಲು ದಾಳಿ ಮಾಡಿದ್ದು ಇಲ್ತಮಶ್ಯನ ಕಾಲದಲ್ಲಿ ಚೆಂಗಿಸ್ ಖಾನ್ ಅಂತ, ತದನಂತರ ಗಿಯಾಸುದ್ದೀನ್ ಬಲ್ಬನ ಕಾಲದಲ್ಲಿ ತಮರ್ ಅಂತ. ನಮ್ಮ ಜಲಾಲುದ್ದೀನ್ ಖಿಲ್ಜಿಯ ಕಾಲದಲ್ಲಿ ದಾಳಿ ಮಾಡಿದಂಥ ವ್ಯಕ್ತಿ ಯಾರು ಅಂದರೆ, ಅಲ್ಲುಕ್ ಅಬ್ದುಲ್ಲಾ ಅಂತಕ್ಕಂಥ ವ್ಯಕ್ತಿ. ಯಾರೇಳ್ರಿ? ಅಲ್ಲುಕ್ ಅಬ್ದುಲ್ಲಾ. ಈ ಅಲ್ಲುಕ್ ಅಬ್ದುಲ್ಲಾನ ನೇತೃತ್ವದಲ್ಲಿ ಸುಮಾರು 30,000 ಮಂಗೋಲರು ಭಾರತದ ಮೇಲೆ ದಾಳಿ ಮಾಡ್ತಾರೆ. ಈ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಜಲಾಲುದ್ದೀನ್ ಖಿಲ್ಜಿ ದಾಳಿಯನ್ನು ಸಮರ್ಥವಾಗಿ ತಡೆಗಟ್ಟಿ ಆ 30,000 ಮಂಗೋಲರನ್ನು ಸೆರೆ ಹಿಡಿತಾನೆ. ಸುಮಾರು 30,000 ಮಂಗೋಲರನ್ನು ಸೆರೆ ಹಿಡಿತಾನೆ. ಸೆರೆ ಹಿಡಿದೇನು ಮಾಡ್ತಾನೆ? ಅವರನ್ನು ಮುಸ್ಲಿಂ ಧರ್ಮಕ್ಕೆ ಮತಾಂತರಿಸ್ತಾನೆ. ಯಾವ ಧರ್ಮಕ್ಕೆ? ಇವರನ್ನೇ ನಾವು ಇತಿಹಾಸದಲ್ಲಿ ಏನಂತ ಕರಿತೀವಿ ಅಂದರೆ ಹೊಸ ಮುಸಲ್ಮಾನರು ಅಂತ ಕರಿತೀವಿ, ಅಥವಾ ನವ ಮುಸಲ್ಮಾನರು ಅಂತ ಕರಿತೀವಿ. ಏನಂತ ಕರಿತೀವಿ? ಹಾಗಾದರೆ ಹೊಸ ಮುಸಲ್ಮಾನರು ಅಂದರೆ ಯಾರು? ಮತಾಂತರಗೊಂಡ ಮಂಗೋಲಿಯನ್ನರು. ಇಲ್ಲಿ ನೀವು ಗಮನಿಸಬೇಕಾದಂಥ ಅಂಶ, ಎಕ್ಸಾಂಪಲ್ ಪ್ರಶ್ನೆ ಕೇಳ್ತಾನೆ, ನವ ಮುಸಲ್ಮಾನರು ಎಂದರೆ, ನವ ಮುಸಲ್ಮಾನರು ಎಂದರೆ ಆಪ್ಷನ್ ಎ 9 ಮುಸ್ಲಿಂ ವಿದ್ವಾಂಸರು, ಆಪ್ಷನ್ ಬಿ ಮತಾಂತರಗೊಂಡ ಮಂಗೋಲರು, ಆಪ್ಷನ್ ಸಿ ಭಾರತಕ್ಕೆ ಹೊಸದಾಗಿ ಬಂದ ಟರ್ಕರು, ಆಪ್ಷನ್ ಡಿ ಮತಾಂತರಗೊಂಡ ಹಿಂದೂಗಳು ಅಂತ ಕೊಡ್ತಾನೆ. ಅವಾಗ ಏನು ಮಾಡ್ತೀರಾ ನೀವು? ವೆರಿ ಗುಡ್. ಇಲ್ಲಾಂದ್ರೆ ನವ ಅಂದರೆ ಕನ್ನಡದಲ್ಲಿ ಅರ್ಥ ನಿಮಗೆ ಗೊತ್ತಲ್ಲ, 9 ಮುಸ್ಲಿಂ ವಿದ್ವಾಂಸರು ಅಂತ ಗೆಸ್ ಮಾಡೋಂಗಿಲ್ಲ ನೀವು. ಮತಾಂತರಗೊಂಡ ಮಂಗೋಲರನ್ನೇ ನಾವು ನವ ಮುಸಲ್ಮಾನರು ಅಂತ ಕರಿತೀವಿ. ಈ ಒಂದು ಅವಧಿಯಲ್ಲಿ ಜಲಾಲುದ್ದೀನ್ ಖಿಲ್ಜಿಯ ಆಳ್ವಿಕೆಯ ಸಂದರ್ಭದಲ್ಲಿ ಒಂದು ದಂಗೆ ಆಗುತ್ತೆ. ಆ ದಂಗೆ ಎಲ್ಲಾಗುತ್ತಪ್ಪ ಅಂದರೆ ಕಾರಾ ಪ್ರದೇಶದಲ್ಲಿ ಆಗುತ್ತೆ. ಯಾವ ಪ್ರದೇಶ? ಕಾರಾ ಪ್ರದೇಶದಲ್ಲಿ ಆಗುತ್ತೆ. 2012 ಹೈಸ್ಕೂಲ್ ಟೀಚರ್ ಮೆಥಡ್ ಪೇಪರಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ, ಜಲಾಲುದ್ದೀನ್ ಖಿಲ್ಜಿಯ ವಿರುದ್ಧ ದಂಗೆ ಇದ್ದ ಅವನ ಪ್ರಾಂತ್ಯಾಧಿಕಾರಿ ಯಾರು ಅಂತ. ನೋಡಿ, ಈಗ ಟೀಚರ್ ಎಕ್ಸಾಮಿಗೆ ಬರಬೇಕಾದ್ರೆ ಪ್ರಶ್ನೆ ಸ್ವಲ್ಪ ಯಾವ ರೀತಿ ಡೆಪ್ತ್ ಆಗುತ್ತೆ ಅಂತ. ಜಲಾಲುದ್ದೀನ್ ಖಿಲ್ಜಿಯ ಆಳ್ವಿಕೆಯ ಸಂದರ್ಭದಲ್ಲಿ
ದಂಗೆ ಇದ್ದಂಥ ಅವನ ಪ್ರಾಂತ್ಯಾಧಿಕಾರಿ ಮಲ್ಲಿಕ್ ಚಜ್ಜು ಅಂತ. ಯಾರೇಳ್ರಿ? ಮಲ್ಲಿಕ್ ಚಜ್ಜು ಅಂತ. ಇಲ್ಲಿ ಏನಾಗುತ್ತಪ್ಪ ಅಂದರೆ, ಈ ದಂಗೆಯನ್ನು ಹತ್ತಿಕ್ಲಿಕ್ಕೆ ಜಲಾಲುದ್ದೀನ್ ಖಿಲ್ಜಿ ತನ್ನ ಮಗ ಅರ್ಕಾಲಿ ಖಾನನನ್ನು ಕಳಿಸ್ತಾನೆ. ಆಗರೆ ಜಲಾಲುದ್ದೀನ್ ಖಿಲ್ಜಿ ಮಗ ಯಾರು? ಅರ್ಕಾಲಿ ಖಾನ್. ಇವನು ಬಂದು ದಂಗೆಯನ್ನು ಹತ್ತಿಕ್ಕುವ ಬದಲಾಗಿ ದಂಗೆಕೋರನ ಜೊತೆಗೆ ಸೇರ್ಕೊಂಡು ಅಧಿಕಾರಕ್ಕಾಗಿ ತನ್ನ ವಿರುದ್ಧ, ತಂದೆಯ ವಿರುದ್ಧವೇ ಬಂಡೆ ಎದ್ದೋಳ್ತಾನೆ, ದಂಗೆ ಎದ್ದೋಳ್ತಾನೆ, ಕ್ರಾಂತಿ ಮಾಡ್ತಾನೆ. ಈಗ ಜಲಾಲುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ, ತನ್ನ ನಿಷ್ಠಾವಂತ ದಂಡನಾಯಕನಾಗಿರ್ತಕ್ಕಂಥ, ನಂಬಿಕೆಗೆ ಅರ್ಹನಾಗಿರ್ತಕ್ಕಂಥ, ಇತಿಹಾಸದ ಪ್ರಸಿದ್ಧ ದೊರೆಯಾಗಿರ್ತಕ್ಕಂಥ ಅಲ್ಲಾವುದ್ದೀನ್ ಖಿಲ್ಜಿ, ಮುಂದೆ ನಾವು ಜಲಾಲುದ್ದೀನ್ ಖಿಲ್ಜಿಯ ನಂತರ ಈತನ ಬಗ್ಗೆ ಅಧ್ಯಯನ ಮಾಡ್ತೀವಿ, ಅಲ್ಲಾವುದ್ದೀನ್ ಖಿಲ್ಜಿಯನ್ನು ಕಾರಾ ಪ್ರದೇಶದ ದಂಗೆಯನ್ನು ಹತ್ತಿಕ್ಲಿಕ್ಕೆ ಕಳಿಸ್ಕೊಡ್ತಾನೆ. ಹಾಗಾದ್ರೆ ಯಾರು ಈ ದಂಗೆಯನ್ನು ಹತ್ತಿಕ್ಲಿಕ್ಕೆ ಬಂದಿದ್ದೀಗ? ಅಲ್ಲಾವುದ್ದೀನ್ ಖಿಲ್ಜಿ. ಈ ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ, ಮಲ್ಲಿಕ್ ಚಜ್ಜುವನ ಈ ದಂಗೆಯಲ್ಲಿ ಸೋಲಿಸ್ತಾನೆ, ಕಾರಾ ಪ್ರದೇಶವನ್ನು ವಶಪಡಿಸ್ಕೊಳ್ತಾನೆ. ಅರ್ಕಾಲಿ ಖಾನನನ್ನ ಕರೆದುಕೊಂಡು ಹೋಗಿ ಅವರ ತಂದೆಯ ಬಳಿ ಕ್ಷಮೆ ಕೇಳಿಸ್ತಾನೆ. ಈ ರೀತಿಯಾಗಿ ಕಾರಾ ಪ್ರದೇಶವನ್ನು ಗೆದ್ದ ಸಂತೋಷಕ್ಕಾಗಿ ಜಲಾಲುದ್ದೀನ್ ಖಿಲ್ಜಿ ಅಲ್ಲಾವುದ್ದೀನ್ ಖಿಲ್ಜಿಯನ್ನು ಕಾರಾ ಮತ್ತು ಮಾಣಿಕ್ ಪ್ರದೇಶದ ಪ್ರಾಂತ್ಯಾಧಿಕಾರಿಯಾಗಿ ಮಾಡ್ತಾನೆ. ಎಕ್ಸಾಂಪಲ್ ಪ್ರಶ್ನೆ ಕೇಳ್ತಾರೆ, ಅಲ್ಲಾವುದ್ದೀನ್ ಖಿಲ್ಜಿ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಯಾವ ಪ್ರದೇಶದ ಪ್ರಾಂತ್ಯಾಧಿಕಾರಿಯಾಗಿದ್ದನು ಅಂತ. ಯಾವುದು? ವೆರಿ ಗುಡ್, ಕಾರಾ ಮತ್ತು ಮಾಣಿಕ್ ಪ್ರದೇಶದ ಪ್ರಾಂತ್ಯಾಧಿಕಾರಿಯಾಗಿದ್ದ. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಪ್ಪ ಅಂದರೆ, ಈ ಸಂದರ್ಭದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ, ಬಿಲ್ಸಾ ಅಂತಕ್ಕಂಥ ಒಂದು ನಗರದ ಮೇಲೆ ದಾಳಿ ಮಾಡ್ತಾನೆ ಪ್ರಾಂತ್ಯಾಧಿಕಾರಿಯಾಗಿದ್ದಾಗ. ಇಲ್ಲಿಂದ ಏನು ಮಾಡ್ತಾನೆ, ದೇವಗಿರಿಯ ಮೇಲೆ ದಾಳಿ ಮಾಡ್ತಾನೆ, ಅಪಾರವಾದ ಸಂಪತ್ತನ್ನು ವಶಪಡಿಸ್ಕೊಡ್ತಾನೆ. ವಶಪಡಿಸ್ಕೊಂಡು ಕಾರಾ ಪ್ರದೇಶಕ್ಕೆ ಹೋಗಿ ತನ್ನ ಸಹೋದರ ಉಲುಗು ಖಾನನ ನೆರವಿನಿಂದ ಜಲಾಲುದ್ದೀನ್ ಖಿಲ್ಜಿಗೆ ಒಂದು ಸಂದೇಶವನ್ನು ಕಳಿಸ್ತಾನೆ. ಏನ ಸಂದೇಶ ಅಂದರೆ, ನಿನ್ನ ನೆಚ್ಚಿನ ಪ್ರಾಂತ್ಯಾಧಿಕಾರಿ ಅಲ್ಲಾವುದ್ದೀನ್ ಖಿಲ್ಜಿ ಬಿಲ್ಸಾ ಮತ್ತು ದೇವಗಿರಿಯ ಮೇಲೆ ದಾಳಿ ಮಾಡಿ ಅಪಾರವಾದ ಸಂಪತ್ತನ್ನು ಗೆದ್ದು ತಂದಿದ್ದಾನೆ, ಆದರೂ ನಿಮ್ಮ ಮುಂದೆ ಬರಲಿಕ್ಕೆ ಸಂಕೋಚ ಪಡ್ತಿದ್ದಾನೆ, ಭಯ ಪಡ್ತಿದ್ದಾನೆ ಅಂತ. ಜಲಾಲುದ್ದೀನ್ ಖಿಲ್ಜಿ ಯಾಕೆ ಅಂತ ಪ್ರಶ್ನೆ ಮಾಡಿದಾಗ, ನಿಮ್ಮಗಳ ಅನುಮತಿ ಇಲ್ಲದೆ ದಾಳಿ ಮಾಡಿದ್ರಿಂದ ನೀವು ಏನು ಮಾಡ್ತಿರೋ ಅಂತ ಭಯಪಟ್ಟಿದ್ದಾನೆ ಅಂತ. ಈ ಮೋಸವನ್ನು ಅರಿಯದ ಜಲಾಲುದ್ದೀನ್ ಖಿಲ್ಜಿ ತಾನೇ ಹೋಗಿ ಆತನನ್ನು ಸ್ವಾಗತಿಸುವುದಾಗಿ ಸಮುದ್ರ ಮಾರ್ಗದ ಮೂಲಕ ಕಾರಾ ಪ್ರದೇಶಕ್ಕೆ ಬರ್ತಾನೆ. ಈ ಕಾರಾ ಪ್ರದೇಶಕ್ಕೆ ಬಂದಂಥ ಸಂದರ್ಭದಲ್ಲಿ ಜಲಾಲುದ್ದೀನ್ ಖಿಲ್ಜಿಯನ್ನು ಅಲ್ಲಾವುದ್ದೀನ್ ಖಿಲ್ಜಿ ಅಲಂಗಿಸ್ಲಿಕ್ಕೆ ಬರುವ ನೆಪದಲ್ಲಿ ಜಲಾಲುದ್ದೀನ್ ಖಿಲ್ಜಿಯನ್ನು ಕೊಂದು ಅಲ್ಲಾವುದ್ದೀನ್ ಖಿಲ್ಜಿ ಅಧಿಕಾರಕ್ಕೆ ಬರ್ತಾನೆ. ಈ ಘಟನೆ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ, ಅಲ್ಲಾವುದ್ದೀನ್ ಖಿಲ್ಜಿ ಮಾಡಿದ್ದು ಒಂದು ಯೋಜಿತ ಕೊಲೆ, ಪ್ರೀ ಪ್ಲ್ಯಾನ್ ಮರ್ಡರ್, ಅಧಿಕಾರಕ್ಕೆ ಬರಲಿಕ್ಕೋಸ್ಕರವಾಗಿ ಮಾಡಿದಂಥ ಕೊಲೆ. ಈ ರೀತಿಯಾಗಿ ಜಲಾಲುದ್ದೀನ್ ಖಿಲ್ಜಿಯ ಆಳ್ವಿಕೆ ಅಂತ್ಯವಾಗಿ 1296 ಅಲ್ಲಾವುದ್ದೀನ್ ಖಿಲ್ಜಿ ಅಧಿಕಾರಕ್ಕೆ ಬರ್ತಾನೆ. ನಿಮಗೆ ಒಂದು ಡೌಟ್ ರೈಸ್ ಆಗ್ಬೋದು, ಸರ್ ಕೈಕೋಬಾದ್ನ ಕೊಂದಾಗ ಅವನ ನಿಷ್ಠಾವಂತರು ದಂಗೆ ಎದ್ರಲ್ಲ, ಈಗ ಜಲಾಲುದ್ದೀನ್ ಖಿಲ್ಜಿಯ ನಿಷ್ಠಾವಂತರು ದಂಗೆ ಎದ್ದೊಳ್ಳಿಲ್ವಾ? ಖಂಡಿತ. ಜಲಾಲುದ್ದೀನ್ ಖಿಲ್ಜಿಯ ಪತ್ನಿ ಏನು ಮಾಡ್ತಾಳೆ ಈ ಸಂದರ್ಭದಲ್ಲಿ ದೆಹಲಿ ಒಳಗಡೆ, ಅಂದರೆ ತನ್ನ ಕಿರಿಯ ಮಗ ಕದ್ರಾ ಖಾನನನ್ನು ಅಧಿಕಾರಕ್ಕೆ ತಾಂಬತ್ತಾಳೆ. ಕಿರಿಯ ಮಗ ಕದ್ರಾ ಖಾನನನ್ನು ಅಧಿಕಾರಕ್ಕೆ ತಾಂಬತ್ತಾಳೆ. ಗುಜರಾತಿನಲ್ಲಿರ್ತಕ್ಕಂಥ ಹಿರಿಯ ಮಗ ಅರ್ಕಾಲಿ ಖಾನ್ ಅಂತ ಏನಿದ್ದಾನೆ, ಅವನು ಅಧಿಕಾರಕ್ಕೋಸ್ಕರವಾಗಿ ಸಹೋದರನೊಡನೆ ಹೋರಾಟಕ್ಕೆ ಇಳಿತಾನೆ. ಈಗಾಗಲೇ ಮುನ್ಸೂಚನೆಯಿಂದ ಉಲುಗ್ ಖಾನನನ್ನು ದೆಹಲಿಗೆ ಕಳಿಸಿರ್ತಕ್ಕಂಥ ಅಲ್ಲಾವುದ್ದೀನ್ ಖಿಲ್ಜಿ ಬೇಕಾದ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಾನೆ, ಮತ್ತು ದೇವಗಿರಿಯಿಂದ ತಂದಿರತಕ್ಕಂಥ ಸಂಪತ್ತಿನ ಒಂದು ಭಾಗವನ್ನು ಅತೃಪ್ತರಿಗೆ, ತನ್ನ ವಿರುದ್ಧ ದಂಗೆ ಇದ್ದಂಥವರಿಗೆ ನೀಡ್ತಾ ಹೋಗ್ತಾನೆ. ಈ ಮುಖಾಂತರವಾಗಿ ಆ ಸಹೋದರರ ಕಾಳಗ ಮತ್ತು ತನ್ನ ಸಂಪತ್ತಿನ ಕೊಡುವಿಕೆಯಿಂದಾಗಿ ಅಲ್ಲಾವುದ್ದೀನ್ ಖಿಲ್ಜಿ 1296 ಎಲ್ಲ ದಂಗೆಗಳನ್ನು ಹತ್ತಿಕ್ಕಿ ದೆಹಲಿಯ ಸುಲ್ತಾನನಾಗಿ ಅಧಿಕಾರಕ್ಕೆ ಬರ್ತಾನೆ. ಈಗ ಯಾರ ಆಳ್ವಿಕೆ ಅಂತ್ಯ ಆಯಿತು, ಯಾರ ಆಳ್ವಿಕೆ ಪ್ರಾರಂಭ ಆಯಿತು? ಈಗ ಒಂದ್ಸರಿ ರಿವಿಷನ್ ಮಾಡಿ ನೋಡೋಣ, ಯಾವ ಮನೆತನದ ಬಗ್ಗೆ ಮಾತಾಡ್ತಾ ಇದ್ದೀವಿ? ಖಿಲ್ಜಿ ಮನೆತನದ ಸ್ಥಾಪಕ. ಯಾರನ್ನ ಕೊಂದು ಅಧಿಕಾರಕ್ಕೆ ಬಂದ? ಕೈಕೋಬಾದ್. ಯಾರು? ವೆರಿ ಗುಡ್. ಕೈಕೋಬಾದನ ದಂಡನಾಯಕನಾಗಿದ್ದಂತ ಈತನಿಗೆ ನೀಡಿದಂತ ಬಿರುದು? ವೆರಿ ಗುಡ್. ಈತ ಎಲ್ಲಿ ಅಧಿಕಾರಕ್ಕೆ ಬಂದ? ಅಥವಾ ಕಿಲೋಬ್ರಿ. ಸೊ ಈತನ ಆಸ್ಥಾನದಲ್ಲಿದ್ದಂಥ ಸಂತ. ಸೊ ಈತನ ನೀತಿ ಏನಾಗಿತ್ತು? ವೆರಿ ಗುಡ್. ಈತನ ಆಳ್ವಿಕೆಯ ಕಾಲದಲ್ಲಿ ದಾಳಿ ಮಾಡಿದಂಥ ಮಂಗೋಲರ ನಾಯಕ? ವೆರಿ ಗುಡ್.
ಈ ಅಲೋಕ್ ಅಬ್ದುಲ್ಲಾನ ನೇತೃತ್ವದಲ್ಲಿ ದಾಳಿ ಮಾಡಿದಂಥ 30,000 ಮಂಗೋಲರನ್ನು ಸೆರೆ ಹಿಡಿದು ಮತಾಂತರಿಸ್ತಾನೆ. ಅವ್ರನ್ನ ನಾವೇನಂತ ಕರಿತೀವಿ? ಇವನ ವಿರುದ್ಧ ದಂಗೆ ಎದ್ದಂಥ ಪ್ರಾಂತ್ಯಾಧಿಕಾರಿ ಮಲ್ಲಿಕ್ ಚಜ್ಜು, ಯಾವ ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿ? ಈ ದಂಗೆಯನ್ನು ಅತ್ತಿಕ್ಕಿದಂಥ ವ್ಯಕ್ತಿ, ವೆರಿ ಗುಡ್. ಅಲ್ಲಾವುದ್ದೀನ್ ಖಿಲ್ಜಿಗೆ ಯಾವ ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿಯಾಗಿ ಜಲಾಲುದ್ದೀನ್ ಖಿಲ್ಜಿ ನೇಮಕ ಮಾಡ್ತಾನೆ? ಕಾರಾ ಮತ್ತು ಮಾಣಿಕ್, ವೆರಿ ಗುಡ್. ಇದೇ ಒಂದು ಸಂದರ್ಭದಲ್ಲಿ ಬಿಲ್ಸಾ ಮತ್ತು ದೇವಗಿರಿಯ ಮೇಲೆ ದಾಳಿ ಮಾಡಿದಂಥ ಅಲ್ಲಾವುದ್ದೀನ್ ಖಿಲ್ಜಿ ಬಹು ಒಂದು ಯೋಜಿತ ರೀತಿಯಲ್ಲಿ ಜಲಾಲುದ್ದೀನ್ ಖಿಲ್ಜಿಯನ್ನು ಕಾರಾ ಪ್ರದೇಶಕ್ಕೆ ಕರ್ಕೊಂಬಂದು ಕೊಂದು ಮುಂದಿನ ಉತ್ತರಾಧಿಕಾರಿಯಾಗ್ತಾನೆ. ಅರ್ಥ ಆಯ್ತಲ್ಲ? ಈಗಾಗಾದರೆ ನಾವು ಸ್ವಲ್ಪ ಹೊತ್ತು ಅಲ್ಲಾವುದ್ದೀನ್ ಖಿಲ್ಜಿ ಇತಿಹಾಸದ ಬಗ್ಗೆ ನಾವು ಮಾತಾಡೋಣ. ಈಗ ಹಿಂಗೆ ಒಂದು ಕಂಟೆಂಟ್ ತಾಂಡಂಥ ಸಂದರ್ಭದಲ್ಲಿ ಸಂಪೂರ್ಣ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಬೇಕಾಗುತ್ತೆ. ನಾನು ನಿಮ್ಗೆ ಹೇಳಿದೆ ಅಲ್ಲೂ ಕಬ್ದುಲ್ಲಾ ಅಂತ ಒಂದು ಪಾಯಿಂಟ್ ಹೇಳಿದೆ, ಮಂಗೋಲರ ನಾಯಕ ಅಂತ. ಪ್ರಶ್ನೆಗಳು ಯಾವ ಥರ ಬರೋ ಸಾಧ್ಯತೆಗಳಿರ್ತವೆ? ನಿಮ್ಗೆ ಏನು ಮಾಡ್ತಾರೆ, ಒಂದು ಡೈರೆಕ್ಷನಲ್ಲಿ ಸುಲ್ತಾನ್ರನ್ನ ಕೊಡ್ತಾರೆ, ಎ ಪಟ್ಟಿ ಮ್ಯಾಥ್ ಫಾಲೋಯಿಂಗು, ಬಿ ಪಟ್ಟಿ ಒಳಗಡೆ ಆ ಕಾಲದಲ್ಲಿ ಆದಂಥ ಮಂಗೋಲ್ ನಾಯಕರ ಬಗ್ಗೆ ಹೆಸರು ಕೊಡ್ತಾರೆ. ಈಗ ಉದಾಹರಣೆ ಇಲ್ತಮಾಷ್, ಬಲ್ಬನ್, ಜಲಾಲುದ್ದೀನ್ ಖಿಲ್ಜಿ ಅಂತ ಕೊಡ್ತಾರೆ. ಇಲ್ಲೇನು ಮಾಡ್ತಾರೆ, ಚಂಗೀಸ್ ಇಲ್ಲಿ ಉದಾಹರಣೆಗೆ ಏರ್ಪೇರ್ ಮಾಡಿಕೊಡ್ತಾರೆ. ಉದಾಹರಣೆಗೆ ಅಲ್ಲೂಕ್ ಅಬ್ದುಲ್ಲಾ, ಚಂಗೀಸ್ ಖಾನ್, ತಮರ್, ಇನ್ನೊಂದು ಯಾವುದೋ ಒಂದು ಕೊಡ್ತಾರೆ, ಖದರ್ ಖಾನ್ ಅಂತ ಒಂದು ಕೊಡ್ತಾರೆ, ಮ್ಯಾಥ್ ಫಾಲೋಯಿಂಗ್ ಅಂತ ಕೇಳ್ತಾರೆ. ನೀವು ಅವಾಗ ಎರಡನ್ನ ಕರೆಕ್ಟಾಗಿ ಮ್ಯಾಚ್ ಮಾಡಿದ್ರು, ಎರಡು ಆಪ್ಷನ್ ಎಷ್ಟೇ ಇರೋದ್ರಿಂದ ಸರಿಯಾಗಿ ಬರೆದ್ರೆ ಮಾತ್ರ ನಿಮಗೆ ಅಂಕಗಳು. ಮತ್ತು ಇನ್ನೂ ಕೆಲವು ಸಂದರ್ಭದಲ್ಲಿ ಏನು ಮಾಡ್ತಾರೆ, ಈಗ ಉದಾಹರಣೆ ಇಲ್ತಮಾಷ್, ಚಂಗೀಸ್ ಖಾನ್, ಬಲ್ಬನ್, ತಮರ್, ಜಲಾಲುದ್ದೀನ್ ಖಿಲ್ಜಿ, ಖದರ್ ಖಾನ್ ಅಂತ ಕೊಡ್ತಾರೆ. ಈ ಕೆಳಗಿನ ಯಾವ ಆಯ್ಕೆ ತಪ್ಪಾಗಿದೆ ಅಂತಾರೆ? ಸಿ, ಜಲಾಲುದ್ದೀನ್ ಖಿಲ್ಜಿ, ಖದರ್ ಖಾನ್. ಯಾಕಂದರೆ ಜಲಾಲುದ್ದೀನ್ ಖಿಲ್ಜಿ ಕಾಲದಾಗ ಬಂದಿರೋರು ಯಾರು? ಅಲ್ಲೂಕ್ ಅಬ್ದುಲ್ಲಾ. ಈ ಥರ ಐಯರ್ ಎಕ್ಸಾಮ್ಸ್ ಪರೀಕ್ಷೆಗಳು ಬರ್ತಕ್ಕಂಥದ್ದನ್ನ ನೋಡ್ತೀವಿ. ಇದಾದಮೇಲೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿ. ನಂತರ ಅಧಿಕಾರಕ್ಕೆ ಬಂದಂಥ ವ್ಯಕ್ತಿ ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಈ ಅಲ್ಲಾವುದ್ದೀನ್ ಖಿಲ್ಜಿ ಅಧಿಕಾರದ ಅವಧಿ ಎಷ್ಟು ಅಂತ ನಾವು ನೋಡೋದಾದರೆ 1296 1316 ಆಳ್ವಿಕೆ ಮಾಡ್ತಾನೆ. ಹಾಗಾದರೆ 2016 ಕರ ವಸೂಲಿಗಾರರು KPSC ಮಾಡಿರ್ತಕ್ಕಂಥ ಒಂದು ಪರೀಕ್ಷೆಯಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಬಾಲ್ಯದ ಹೆಸರು ಏನು ಅಂತ ಕೇಳಿದರು. ಅಲ್ಲಾವುದ್ದೀನ್ ಖಿಲ್ಜಿಯ ಬಾಲ್ಯದ ಹೆಸರು ಆಲಿ ಗುರ್ಷಾಪ್ಸಾ ಅಂತ. ಏನು ಹೇಳ್ರಿ? ಆಲಿ ಗುರ್ಷಾಪ್ಸಾ ಅಂತ. ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ 2018 ಎಕ್ಸಸೈಸ್ ಗಾರ್ಡ್ ಎಕ್ಸಾಮಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ಏನಂತ ಅಂದರೆ, ಅಲ್ಲಾವುದ್ದೀನ್ ಯಾರನ್ನು ನಾವು ದ್ವಿತೀಯ ಅಲೆಕ್ಸಾಂಡರ್ ಅಂತ ಕರಿತೀವಿ ಅಂತ. ಭಾರತದ ಇತಿಹಾಸದಲ್ಲಿ ನಾವು ಈತನನ್ನು ದ್ವಿತೀಯ ಅಲೆಕ್ಸಾಂಡರ್ ಅಥವಾ ಸಿಕಂದರಿ ಸಹಾನಿ ಅಂತ ಕರಿತೀವಿ. ಏನಂತ ಕರಿತೀವಿ? ಅಥವಾ ಸಿಕಂದರಿ ಸಹಾನಿ ಅಂತ ಕರಿತೀವಿ. ದ್ವಿತೀಯ ಅಲೆಕ್ಸಾಂಡರ್ ಅಂತ ಯಾಕೆ ಕರಿತೀವಿ? ಈತನ ಯಾಕೆ ಅಲೆಕ್ಸಾಂಡರಿಗೆ ಕಂಪೇರ್ ಮಾಡ್ತೀವಿ? ಯಾತಕ್ಕೆ ಅಂದರೆ ಈತನಿಗೆ ಅಲೆಕ್ಸಾಂಡರ್ ಮಹಾಶಯನಂತೆ ಜಗತ್ತನ್ನು ಗೆಲ್ಲುವ ಆಲೋಚನೆ ಇತ್ತು. ಅಲೆಕ್ಸಾಂಡರ್ಗೂ ಆಲೋಚನೆ ಇತ್ತು ತಾನೇ? ಇವನಿಗೂ ಅದೇ ಥರದ ಒಂದು ಆಲೋಚನೆ ಇತ್ತು, ಅಲೆಕ್ಸಾಂಡರ್ನಂತೆ ನಾನು ಜಗತ್ ಗೆಲ್ಲಬೇಕು ಅಂತ. ಆದರೆ ಇವನ ದೆಹಲಿಯ ಕೊತ್ವಾಲ ಒಂದು ಹುದ್ದೆ ಇದು, ನಗರದ ಮುಖ್ಯಸ್ಥ ಅಂತ. ಕೊತ್ವಾಲ ಅಂದ್ರೇನು ಹೇಳ್ರಿ? ನಗರದ ಮುಖ್ಯಸ್ಥ ಹುದ್ದೆ ಹೆಸರು. ಈ ದೆಹಲಿಯ ಕೊತ್ವಾಲ ಇವನ ಆಪ್ತ ಅಲಾ ಉಲ್ ಮುಲ್ಕ್ ಅಂತ. ಯಾರೇಳ್ರಿ? ಇವನು ಸಲಹೆ ಕೊಡ್ತಾನೆ ಒಂದು, ಏನಂತ ಅಂದರೆ ಜಗತ್ತನ್ನು ಗೆಲ್ಲುವ ಯೋಚನೆ ಆಗಿರಲಿ, ಸಂಪೂರ್ಣ ಭಾರತವನ್ನು ಗೆಲ್ಲುವ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಇವರು ಕೇವಲ ಉತ್ತರ ಭಾರತವನ್ನು ಮಾತ್ರ ಆಳ್ವಿಕೆ ಮಾಡ್ತಿದ್ದಾರೆ, ಇನ್ನು ದಕ್ಷಿಣ ಭಾರತದತ್ತ ವಶಪಡಿಸ್ಕೊಳ್ಳುವ ಯಾವುದೇ ಪ್ರಯತ್ನವನ್ನು ಮಾಡಿಲ್ಲ. ಹಾಗಾಗಿ ದಕ್ಷಿಣ ಭಾರತದತ್ತ ಗಮನ ಹರಿಸುವಂತೆ ಸಲಹೆಯನ್ನು ಕೊಡ್ತಾರೆ. ಆ ಸಲಹೆಯಂತೆ ಅಲ್ಲಾವುದ್ದೀನ್ ಖಿಲ್ಜಿ ದಕ್ಷಿಣ ಭಾರತದ ಮೇಲೂ ಕೂಡ ದಾಳಿಯನ್ನು ಮಾಡ್ತಾನೆ. ಈ ರೀತಿಯಾಗಿ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ದೆಹಲಿ ಸುಲ್ತಾನ ಯಾರು? ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ದೆಹಲಿ ಸುಲ್ತಾನ ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಇಲ್ಲಿ ಗಮನಿಸಬೇಕಾದಂಥ ಅಂಶ, ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು 2 ಭಾಗಗಳಾಗಿ ನಾನು ವಿಭಾಗ ಮಾಡಿಕೊಡ್ತೀನಿ ನಿಮಗೆ, ಓದ್ಲಿಕ್ಕೆ ಭಾಳ ಈಸಿ ಆಗಲಿ ಅಂತ. ಯಾಕೆಂದರೆ ಕ್ರಮಬದ್ಧ ಅಧ್ಯಯನವೂ ಭಾಳ ಮುಖ್ಯ. ಒಂದು ಸೈನಿಕ ಸಾಧನೆಗಳು, ಮತ್ತೊಂದು ಆಡಳಿತಾತ್ಮಕ ಸಾಧನೆಗಳು.
ಈತ ಬಹಳ ಪ್ರಸಿದ್ಧ ದೊರೆಯಾದ್ರಿಂದ ಸೈನಿಕ ಸಾಧನೆಗಳನ್ನು ಮತ್ತೆ ಮೂರು ವಿಭಾಗವಾಗಿ ನಾನು ನಿಮಗೆ ಮಾಡ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾವುದ್ಯಾವುದು ಈಗ ಉದಾಹರಣೆ, ಸೈನಿಕ ಸಾಧನೆಗಳಲ್ಲಿ ಮೊದಲನೇದು ಮಂಗೋಲರ ಮೇಲಿನ ದಾಳಿ. ಯಾರ ಮೇಲಿನ ದಾಳಿ? ಮಂಗೋಲರ ಮೇಲಿನ ದಾಳಿ. ಎರಡನೇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಉತ್ತರ ಭಾರತದ ಮೇಲಿನ ದಾಳಿ. ಯಾವ ದಾಳಿ? ಉತ್ತರ ಭಾರತದ ಮೇಲಿನ ದಾಳಿ. ಮೂರನೇದು ದಕ್ಷಿಣ ಭಾರತದ ಮೇಲಿನ ದಾಳಿ. ಒಟ್ಟಾರೆ ಎಷ್ಟು ಭಾಗಗಳಾಗಿ ಸೈನಿಕ ಸಾಧನೆಯನ್ನು ವಿಭಾಗ ಮಾಡಿದ್ದೀವಿ? ಒಂದು, ಎರಡು, ಮೂರು. ನಿಮ್ಮ ಅಧ್ಯಯನಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಆಗಬೇಕಾದ್ರೆ ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕು ಇರಬೇಕು. ಪ್ರಶ್ನೆ ಏನು ಮಾಡ್ತೇನೆ ಎಕ್ಸಾಮಲ್ಲಿ ಕೇಳಿದನಿಗಾಗಲೇ, ಈ ಕೆಳಗಿನ ಯಾರು ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕರಾಗಿದ್ದರು ಅಂತ? ಮಲ್ಲಿಕ್ ಆಫರ್ ನಿಮಗೆಲ್ಲ ಗೊತ್ತು, ವೆರಿ ಗುಡ್, ಶಬಾಷ್. ಅವನೊಬ್ಬನೇ ಅವನು ದಂಡನಾಯಕ ಅಲ್ಲ, ದಕ್ಷಿಣ ಭಾರತದ ದಾಳಿಯ ನಾಯಕತ್ವವನ್ನು ವಹಿಸಿದಂಥ ದಂಡನಾಯಕ ಆತ. ಇದಕ್ಕೂ ಮುಂಚೆ ಜಫರ್ ಖಾನ್, ಉಲುಗು ಖಾನ್, ನಸರತ್ ಖಾನ್, ಆಲ್ಫ್ ಖಾನ್. ಒಂದು ಸೆಕೆಂಡ್ ಕೇಳಿಸ್ಕೊಳ್ರಿ, ಜಫರ್ ಖಾನ್, ಉಲುಗ್ ಖಾನ್, ನಸರತ್ ಖಾನ್, ಆಲ್ಫ್ ಖಾನ್ ಮತ್ತು ಮಲ್ಲಿಕ್ ಆಫರ್. ಈ ರೀತಿ ಐದು ಜನ ದಂಡನಾಯಕರುಗಳು ಇವನಿಗಿರ್ತಾರೆ. ಇದರಲ್ಲಿ ಮಂಗೋಲರ ಮೇಲಿನ ದಾಳಿಯ ಈ ಕಡೆ ನೋಡಬೇಕು, ಇದರಲ್ಲಿ ಮಂಗೋಲರ ಮೇಲಿನ ದಾಳಿಯ ನೇತೃತ್ವ ವಹಿಸ್ತೋನೆ ಯಾರು, ಉತ್ತರ ಭಾರತದ ದಾಳಿಯ ಸಂದರ್ಭದಲ್ಲಿ ದಂಡನಾಯಕರು ಯಾರಿದ್ರು, ದಕ್ಷಿಣ ಭಾರತದ ದಾಳಿಯ ಸಂದರ್ಭದಲ್ಲಿ ದಂಡನಾಯಕರು ಯಾರಿದ್ರು, ಈ ಥರ ವಿಭಾಗ ಮಾಡಿ ಕೂಡ ಪ್ರಶ್ನೆಗಳನ್ನ ಕೇಳ್ತಕ್ಕಂಥ ಸಾಧ್ಯತೆ ಇದೆ. ನೀವು ಮಲ್ಲಿಕ್ ಆಫರು ಅಂತ ಹೇಳಿದ್ರಿ, ಮಂಗೋಲರ ಮೇಲಿನ ದಾಳಿಯ ನೇತೃತ್ವ ವಹಿಸಿದ ದಂಡನಾಯಕ ಯಾರು ಅಂತ ಕೇಳಿದ್ರಿ. ನಾನು ನಿಮಗೆ ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ಪಾಯಿಂಟ್ ಹೇಳಿದೆ, ನೀವು ಅಂದ್ಕೊಂಡಿದ್ದ ಆನ್ಸರ್ ಅಲ್ಲ, ಪ್ರಶ್ನೆ ಬಯಸ ಆನ್ಸರ್ನ ನೀವು ಬರಿಬೇಕು ಅಂತ. ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕ್ ಆಫರ್ ಕರೆಕ್ಟ್, ಆದರೆ ಪ್ರಶ್ನೆ ಏನು ಬಯಸ್ತಾ ಇದೆ, ಮಂಗೋಲರ ಮೇಲಿನ ದಾಳಿಯ ನೇತೃತ್ವ ವಹಿಸಿದಂಥ ದಂಡನಾಯಕ ಯಾರು ಅಂತ ಕೇಳ್ತಾ ಇದೆ. ಹಾಗಾಗಿ ಈಗ ನಾವು ಒಂದೊಂದನ್ನೇ ಕ್ರಮಬದ್ಧವಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡೋಣ. ಈಗ ಒಂದೇನು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ಮಂಗೋಲರ ಮೇಲಿನ ದಾಳಿ. ಯಾವ ದಾಳಿ ಬಗ್ಗೆ ಮಾತಾಡೋಣ? ಮಂಗೋಲರ ಮೇಲಿನ ದಾಳಿ. ಈ ಮಂಗೋಲರ ಮೇಲಿನ ದಾಳಿಯ ಬಗ್ಗೆ ನಾವು ಮಾತಾಡೋದಾದ್ರೆ ಏನೆಲ್ಲ ಪ್ರಶ್ನೆಗಳು ಬರಬಹುದು? ಅತಿ ಹೆಚ್ಚು ಮಂಗೋಲರ ದಾಳಿಯನ್ನು ಎದುರಿಸಿದಂಥ ದೆಹಲಿ ಸುಲ್ತಾನ ಯಾರಾದರೂ ಇದ್ದರೆ ಅದು ಅಲ್ಲಾವುದ್ದೀನ್ ಖಿಲ್ಜಿ. ನಾವು ಹಿಂಗೆ ಊರಲ್ಲಿ ಹೇಳೋಕ್ಕಾಗಲ್ಲ, ಎಕ್ಸಾಮಲ್ಲಿ ಕೇಳ್ತೇನೆ. ಹಾಗಾದರೆ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಒಟ್ಟು ಎಷ್ಟು ಬಾರಿ ಮಂಗೋಲರು ದಾಳಿ ಮಾಡಿದರು? ಒಂದು ಬಾರಿ, ಮೂರು ಬಾರಿ, ಐದು ಬಾರಿ, ಎಂಟು ಬಾರಿ ಅಂತ ಆಪ್ಷನ್ ಇರುತ್ತೆ. ಅವಾಗ ಅಥೆಂಟಿಕ್ ಆಗಿ ಬರಿಬೇಕು ನಾವು, ಅತಿ ಹೆಚ್ಚು ಅಂತ ಊರಲ್ಲಿ ಹೇಳೋಕ್ಕಾಗಲ್ವಲ್ಲ. ದಟ್ ಈಸ್ ಕಾಂಪಿಟೇಟಿವ್ ಎಕ್ಸಾಮ್. ಐದು ಬಾರಿ, ಎಷ್ಟು ಬಾರಿ? ಐದು ಬಾರಿ. ನಾನು ಆಗಲೇ ಹೇಳಿದೆ, ಹಾಗಾದರೆ ಮಂಗೋಲರ ದಾಳಿಯ ನೇತೃತ್ವ ವಹಿಸಿದಂಥ ದಂಡನಾಯಕ ಯಾರು? ಸ್ಪೆಸಿಫಿಕ್ ಮಾಡಿ ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ಜಫರ್ ಖಾನ್. ಯಾರು ಹೇಳ್ರಿ? ಜಫರ್ ಖಾನ್. ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಪ್ರಶ್ನೆಗಳು ಯಾವ ಥರ ಬರ್ತದೆ, ಈ ಕೆಳಗಿನ ಯಾವ ಮಂಗೋಲ್ನ ದಂಡನಾಯಕ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ದಾಳಿ ಮಾಡಿದ್ದನು? ಈ ಕೆಳಗಿನ ಯಾವ ಮಂಗೋಲ್ ದಂಡನಾಯಕ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ದಾಳಿ ಮಾಡಿರಲಿಲ್ಲ, ಅಥವಾ ಅಲ್ಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ದಾಳಿ ಮಾಡಿದಂಥ ಮಂಗೋಲ್ ನಾಯಕರನ್ನು ಕ್ರಮಾನುಗತಿಯಲ್ಲಿ ಬರೆಯಿರಿ, ಕ್ರೋನಾಲಜಿಕಲ್ ಆರ್ಡರ್, ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಕೇಳ್ತಾರಲ್ಲ. ಹಾಗಾಗಿ ನಾವೇನು ಮಾಡಬೇಕೀಗ, ಯಾವಾಗ ಯಾವಾಗ ಯಾರಾದಮೇಲೆ ದಾಳಿ ಮಾಡಿದ್ರು, ಏನು ಪರಿಣಾಮ ಆಯಿತು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ಮೊದಲ ಬಾರಿಗೆ ದಾಳಿ ನಡೆದಿದ್ದು 1296ರಲ್ಲಿ. ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಮೊದಲ ಬಾರಿಗೆ ಮಂಗೋಲರು ದಾಳಿ ಮಾಡಿದ್ದು 1296ರಲ್ಲಿ. ಖಾದರ್ ಖಾನ್ ಅಂತ ದಾಳಿ ಮಾಡ್ತಾನೆ. ಯಾರು ದಾಳಿ ಮಾಡ್ತಾರೆ? ಖಾದರ್ ಖಾನ್. ಖಾದರ್ ಖಾನ್ ಅಂತ ದಾಳಿ ಮಾಡ್ತಾನೆ. 2018ರ ಕೆಸೆಟ್ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆ ಇದು, ಅಲ್ಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ಈ ಕೆಳಗಿನ ಯಾವ ದಂಡ ನಾಯಕ, ಯಾವ ಮಂಗೋಲ್ ನಾಯಕ ದಾಳಿ ಮಾಡ್ದ ಅಂತ. ಮೊದಲ ಬಾರಿಗೆ ದಾಳಿ ಮಾಡಿದಂಥ ಮಂಗೋಲ್ ನಾಯಕ ಖಾದರ್ ಖಾನ್. ಅರ್ಥಾತ್ ಅದಪ್ಪ. ಈಗ ನೆಕ್ಸ್ಟು ಎರಡನೇದು, 1298ರಲ್ಲಿ ಸಾಲ್ಡಿ ಅಂತಕ್ಕಂಥ ಮಂಗೋಲ್ ನಾಯಕ ದಾಳಿ ಮಾಡ್ತಾನೆ. ಯಾರು ಹೇಳ್ರಿ? ಸಾಲ್ಡಿ ಅಂತ. ಇದು ಎರಡನೇ ಸಂದರ್ಭದಲ್ಲಿ ದಾಳಿ ಮಾಡಿದಂಥ ಮಂಗೋಲ್ ನಾಯಕ. ಮೂರನೇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಕುತ್ಲುಕ್ ವಾಜಾ ಅಂತ, 1299ರಲ್ಲಿ ಕುತ್ಲುಕ್ ವಾಜಾ ಅಂತ. ಯಾರು ದಾಳಿ ಮಾಡಿದ್ದು? ಕುತ್ಲುಕ್ ವಾಜಾ. ಕುತ್ಲುಕ್ ವಾಜಾ, ಒಂದು 4-5 ಸಲ ಹೆಸರುಗಳು ಓದಿದ್ರೆ ನಮ್ಮ ಬಾಯಿಗೆ ಬರುತ್ತೆ.
ಈ ಮೂರು ದಂಡಯಾತ್ರೆಯ ಸಂದರ್ಭದಲ್ಲಿ, ಮಂಗೋಲರ ದಾಳಿಯ ಸಂದರ್ಭದಲ್ಲಿ ಜಫರ್ ಖಾನ್ ಅತ್ಯಂತ ಸಮರ್ಥವಾಗಿ ಈ ದಾಳಿಯನ್ನು ಎದುರಿಸುವಲ್ಲಿ ಯಶಸ್ವಿಯಾಗ್ತಾನೆ. ಆದರೆ ಮೂರನೇ ದಾಳಿಯ ಸಂದರ್ಭದಲ್ಲಿ ಮಂಗೋಲರ ದಾಳಿಗೆ ತುತ್ತಾಗಿ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಸಾವನ್ನಪ್ತಾನೆ, ಆತ ಜಫರ್ ಖಾನ್. ಹಾಗಾಗಿ ಜಫರ್ ಖಾನ್ ಯಾವ ದಾಳಿಯ ಸಂದರ್ಭದಲ್ಲಿ ಸಾವನ್ನಪ್ಪಿದ ಅಂತ ಕೇಳಿದ್ರೆ ಮಂಗೋಲರ ದಾಳಿಯ ಸಂದರ್ಭದಲ್ಲಿ ಸಾವನ್ನಪ್ಪ. ಪರ್ಟಿಕ್ಯುಲರ್ ಆಗಿ ನಿಮಗೆ ಎಷ್ಟನೇ ದಾಳಿ ಸಂದರ್ಭದಲ್ಲಿ ಜಫರ್ ಖಾನನ ಸಾವಾಯಿತು ಅಂತ ಕೇಳಿದ್ರೆ ಮೂರನೇ ದಾಳಿ ಸಂದರ್ಭದಲ್ಲಿ ಜಫರ್ ಖಾನನ ಸಾವಾಯಿತು. ಈಗ ನಾಲ್ಕನೇದು 1303 ನಾಲ್ಕನೇ ಮಂಗೋಲರ ದಾಳಿ, ಯಾರು? ಆಲಿಬೇಗ್ ಮತ್ತು ತರ್ಗಿ. ಯಾರು ಹೇಳ್ರಿ? ತರ್ಗಿ ಅಂತ ಓದ್ಬೇಕು, ತಂಗಿ ಅಂತ ಓದಂಗಿಲ್ಲ. ಆಲಿಬೇಗ್ ಮತ್ತು ತರ್ಗಿ ನಾಲ್ಕನೇ ದಾಳಿ ಸಂದರ್ಭದಲ್ಲಿ ಮಾಡಿದಂಥವ್ರು. ಇನ್ನು ಐದನೇ ದಾಳಿ 2012 ಪಿ ಯು ಲೆಕ್ಚರರ್ ಎಕ್ಸಾಮಲ್ಲಿ ಕೇಳ್ತಾನೆ. ಈ ಕೆಳಗಿನ ಯಾರು ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ದಾಳಿ ಮಾಡಿದ ಕೊನೆಯ ಮಂಗೋಲ್ ನಾಯಕ ಅಂತ? ಐದನೇ ಬಾರಿಗೆ ದಾಳಿ ಮಾಡಿದಂಥವನು 1307 ಇಕಬಾಲ್ ನಾಮಾ ಅಥವಾ ಇಕಬಾಲ್ ದುಂಡ ಅಂತ. ಏನಂತ? ಅಥವಾ ಇಕಬಾಲ್ ದುಂಡ ಅಂತೀವಿ. ಇವನ ಜೊತೆಗೆ ಮತ್ತೊಬ್ಬ ಕೂಡ ಬಂದಿರ್ತಾನೆ. ಯಾರವ ಅಂದರೆ ತಾಯಿಬು. ಯಾರು ಹೇಳ್ರಿ? ವೆರಿ ಗುಡ್. ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಯಾಕೆ ಹೇಳ್ತೀನಿ ಅಂದರೆ, ಇವತ್ತೇನಾಗಿದೆ 2019 ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅಂದರೆ, ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಕೊನೆಯ ಬಾರಿಗೆ ದಾಳಿ, ಈ ಕೆಳಗಿನ ಯಾವ ದಂಡನಾಯಕರು ದಾಳಿ ಮಾಡಿದರು ಲಾಸ್ಟ್ ಅಟೆಂಪ್ಟ್? ಒಂದು ಎ ಖಾದರ್ ಖಾನ್ ಇರುತ್ತೆ, ಬಿ ಇಕಬಾಲ್ ನಾಮಾ ಇರುತ್ತೆ, ಸಿ ಕುತ್ಲುಕ್ ವಾಜಾ ಇರುತ್ತೆ, ಡಿ ತಾಯಿಬು ಇರುತ್ತೆ. ಪ್ರಶ್ನೆ ಏನು ಕೇಳ್ತಾನೆ, ಎ ಬಿ ಸರಿಯಾಗಿದೆ, ಬಿ ಸಿ ಸರಿಯಾಗಿದೆ, ಬಿ ಡಿ ಸರಿಯಾಗಿದೆ, ಎ ಡಿ ಸರಿಯಾಗಿದೆ ಅಂತ ಕೇಳ್ತಾನೆ. ಒಂದು ಸೆಕೆಂಡ್, ನಾನು ಹೇಳ್ತೀನಿ ನಿಮಗೆ. ಅಂದರೆ ಪ್ರಶ್ನೆ ಏನಿರುತ್ತೆ, ನಾಲ್ಕು ಜನ ಅಲ್ಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ದಾಳಿ ಮಾಡಿದಂಥ ದಂಡನಾಯಕರುಗಳನ್ನ ಕೊಟ್ಟಿದ್ದಾನೆ ಮಂಗೋಲ್ ದಂಡನಾಯಕರುಗಳನ್ನ. ಆದರೆ ಉತ್ತರ ಏನು ಬಯಸ್ತಾ ಇದೆ ಪ್ರಶ್ನೆ, ಐದನೇ ಬಾರಿ ದಾಳಿ ಮಾಡಿದಂಥ ವ್ಯಕ್ತಿಗಳನ್ನು ಕೇಳ್ತಾ ಇದೆ. ಅಂಥ ಸಂದರ್ಭದಲ್ಲಿ ನಾವು ಇಕಬಾಲ್ ನಾಮಾ ಮತ್ತು ತಾಯಿಬು ಆಯ್ಕೆ ಮಾಡ್ಕೋಬೇಕು. ಅರ್ಥ ಆಯ್ತಲ್ಲ ಪ್ರಶ್ನೆಗಳು. ಈಗ ಏನು ಮಾಡ್ತಾನೆ, ನಮ್ಮ ಕೆ ಎಸ್ ಅಂತ ಎಕ್ಸಾಮಲ್ಲಿ ಕಾಲಾನುಕ್ರಮದಲ್ಲಿ ಬರೀರಿ ಅಲ್ಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ದಾಳಿ ಮಾಡಿದಂಥ ಮಂಗೋಲ್ ನಾಯಕರನ್ನ. ಈಗ ಬರೆಯೋಕ್ಕಾಗುತ್ತಾ? ಬರೆಯೋಕ್ಕಾಗಲ್ವ? ವೆರಿ ಗುಡ್. ಆಮೇಲೆ ಈ ಕೆಳಗಿನ ಯಾರು ದಾಳಿ ಮಾಡಿರಲಿಲ್ಲ ಅಂತ ಯಾವುದೋ ಇನ್ನೊಂದು ಬೇರೆ ಆಗ್ತಾನೆ, ತಮ್ಮರೋ, ಅಲ್ಲುಕ್ ಅಬ್ದುಲ್ಲಾನೋ, ಶಿರ್ಮುಗಲ್ಲೋ, ಯಾರನ್ನೋ ಕೊಡ್ತಾನೆ ಮೂರು ಆಪ್ಷನ್ ಅದು ಕೊಟ್ಟು. ಮತ್ತು ಕೆಲವು ಸಂದರ್ಭದಲ್ಲಿ ಏನು ಮಾಡ್ತಾನೆ, ಈ ಕೆಳಗಿನ ಯಾವ ಮಂಗೋಲ್ ನಾಯಕರು ಅಲ್ಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ದಾಳಿ ಮಾಡಿದ್ರು ಅಂತೇಳಿ, ಈಗ ಉದಾಹರಣೆ ಖಾದರ್ ಖಾನು, ಸಾಲ್ಡಿ, ತಮರ್ರು, ಚಂಗಿಸ್ ಖಾನು. ಎ ಬಿ ಮಾತ್ರ ಸರಿ, ಸಿ ಡಿ ಮಾತ್ರ ಸರಿ, ಎ ಸಿ ಮಾತ್ರ ಸರಿ, ಎ ಡಿ ಮಾತ್ರ ಸರಿ ಅಂತ ಕೇಳ್ತಾನೆ. ಹಾಗಾಗಿ ಅಂದರೆ ಪ್ರಶ್ನೆಗಳನ್ನ ಫಾರ್ಮ್ಯಾಟ್ ನೀವು ಅರ್ಥ ಮಾಡ್ಕೊಂತವ್ರೆ ಹೈಯರ್ ಎಕ್ಸಾಮ್ಸ್ಗೆ ಹೋದಂಗೆ. ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ಸರ್ ಇಷ್ಟೆಲ್ಲ ದಾಳಿಗಳಾಗ್ತಾ ಇದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಬೇರೆ ಏನೂ ಉಪಕ್ರಮಗಳನ್ನ ಕೈಗೊಳ್ಳಿಲ್ವ ಈ ದಾಳಿಯನ್ನು ತಡೆಗಟ್ಟಲಿಕ್ಕೆ, ಪರೀಕ್ಷಾ ದೃಷ್ಟಿಯಿಂದ ನಮಗೆ ಓದಕ್ಕೆ? ಖಂಡಿತ. ಯಾವ ಕ್ರಮಗಳನ್ನ ಕೈಗೊಳ್ತಾನೆ ಅಂದರೆ, ದೆಹಲಿಯ ಸುತ್ತಲೂ ಪದೇ ಪದೇ ಏನು ರಾಜಧಾನಿ ಮೇಲೆ ಮಂಗೋಲರ ದಾಳಿ ಆಗ್ತಾ ಇತ್ತು, ಅದರಿಂದ ರಾಜಧಾನಿಯನ್ನು ರಕ್ಷಣೆ ಮಾಡಲಿಕ್ಕೆ ದೆಹಲಿಯ ಸುತ್ತಲೂ ಸಿರಿನಗರವನ್ನು ನಿರ್ಮಾಣ ಮಾಡ್ತಾನೆ. ಸಿರಿನಗರ ಕೋಟೆ ಅಂತೀವಿ. ದೆಹಲಿ ಒಟ್ಟು 7 ಸುತ್ತಿನ ನಗರಗಳಲ್ಲಿ ಆವೃತ್ತವಾಗಿದ್ದು, 7 ನಗರಗಳಿಂದ ಆವೃತ್ತವಾಗಿದ್ದು ಈ ಸಿರಿನಗರ ಕೋಟೆ ಅಂತಕ್ಕಂಥದ್ದು ಒಂದು, ಅಥವಾ ಇದು ಎರಡನೇ ನಗರವಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಮಂಗೋಲರ ದಾಳಿಯನ್ನು ತಡೆಗಟ್ಟಲು ಇದೊಂದು ಸುತ್ತ, ಒಂದು ನಗರದ ಸುತ್ತ ಒಂದು ಕೋಟೆಯನ್ನು ಕಟ್ತಾನೆ. ಎರಡನೇದು ವಾಯುವ್ಯ ಭಾಗದಿಂದ ದಾಳಿ ಮಾಡ್ತಾ ಇರ್ತಾರೆ ಯಾವಾಗಲೂ ಮಂಗೋಲರು, ಭಾರತದ ವಾಯುವ್ಯ ಭಾಗದಿಂದ. ಯಾಕೆ ಅಂದರೆ ಮಂಗೋಲರು ಬರಲಿಕ್ಕೆ ತಗ್ಗಾದ ಇಳಿಜಾರು ಪ್ರದೇಶವನ್ನು ಹೊಂದಿದಂಥ ಭಾಗ. ಇಲ್ಲೇನು ಮಾಡ್ತಾನೆ, ವಿಶೇಷ ಒಬ್ಬ ದಂಡನಾಯಕನನ್ನು ನೇಮಕ ಮಾಡ್ತಾನೆ, ಮಂಗೋಲರ ದಾಳಿಯನ್ನು ತಡೆಗಟ್ಟುವ ವಿಶೇಷ ದಂಡನಾಯಕ. ನಾನು ಆಗಲಿಂದ ಹೇಳಿದಂಥ 5 ಜನ ಕಮಾಂಡರ್ ಬೇರೆ, ಈಗ ಹೇಳ್ತಾ ಇರೋದು ಮಂಗೋಲರ ದಾಳಿಯನ್ನು ತಡೆಗಟ್ಟಲು ನೇಮಕವಾದ ದಂಡನಾಯಕ ಗಿಯಾಸುದ್ದೀನ್ ತುಗಲ್ಲಕ್ ಅಂತ. ಯಾರೇಳ್ರಿ? ಇವನೇ ಮುಂದೆ ತುಗಲಕ್ ಸಂತತಿಯ ಸ್ಥಾಪಕನಾಗ್ತಾನೆ. ಯಾವ ರೀತಿ ಅನ್ನೋದು ಮುಂದಿನ ಯೂನಿಟಲ್ಲಿ ನಾವು ನೋಡೋಣ. ಈ ಗಿಯಾಸುದ್ದೀನ್ ತುಗಲಕ್ಕನ ಬಾಲ್ಯದ ಹೆಸರು ಗಾಜಿ ಮಲ್ಲಿಕ್ ಅಂತ. ಈ ಗಿಯಾಸುದ್ದೀನ್ ತುಗಲಕ್ನವು ಅಲ್ಲಾವುದ್ದೀನ್ ಖಿಲ್ಜಿಯ ವಾಯುವ್ಯ ಭಾಗದ ಮಂಗೋಲರ ದಾಳಿಯನ್ನು ತಡೆಗಟ್ಟಲು ನೇಮಕವಾದಂಥ ದಂಡನಾಯಕ. ಮತ್ತು
ಸಿಂಧೂ ನದಿಯ ಉದ್ದಕ್ಕೂ ಮಂಗೋಲರ ದಾಳಿಯನ್ನು ತಡೆಗಟ್ಟಲು ಒಂದು ಅಡ್ಡ ಗೋಡೆಯನ್ನು ನಿರ್ಮಾಣ ಮಾಡ್ತಾನೆ. ಯಾವ ನದಿ ಉದ್ದಕ್ಕೂ? ಆಮೇಲೆ ಈ ಮತಾಂತರಗೊಂಡ ಮಂಗೋಲರು ಇದ್ರಲ್ಲ, ಹೊಸ ಮುಸಲ್ಮಾನರು, ಇವರೇನು ಮಾಡ್ತಾರೆ ಅಂದರೆ ದೆಹಲಿಯ ಸುಲ್ತಾನನ ವಿರುದ್ಧ ಸೇಡನ್ನು ತೀರಿಸ್ಕೊಳ್ಳಿಕ್ಕೆ ಆಂತರಿಕವಾಗಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಅಲ್ಲಾವುದ್ದೀನ್ ಖಿಲ್ಜಿಗೆ ಇದು ಗೂಢಾಚಾರರಿಂದ ಗೊತ್ತಾಗುತ್ತೆ. ಹಾಗಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಪ್ರಬಲ ಗೂಢಾಚಾರ ವ್ಯವಸ್ಥೆಯನ್ನು ಹೊಂದಿರ್ತಾನೆ. ಅವನ ಆಡಳಿತಾತ್ಮಕ ಸುಧಾರಣೆಗಳಲ್ಲಿ ಹೇಳ್ತೀನಿ ನಾನು. 2016 ಕೆಸೆಟ್ ಎಕ್ಸಾಮಿಗೆ ಕೇಳೋರೆ, ಅಲ್ಲಾವುದ್ದೀನ್ ಖಿಲ್ಜಿ ಕಾಲದ ಗೂಢಾಚಾರ ಯಾರು ಅಂತ? ಬರೀತ್ ಮತ್ತು ಮುನಾಯಿಸ್ ಅಂತ. ಯಾರೇಳ್ರಿ? ಹಾ, ಗೂಢಾಚಾರರು. ಈ ಗೂಢಾಚಾರರಿಂದ ವಿಚಾರವನ್ನು ತಿಳಿದಂಥ ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ, ಹೊಸ ಮುಸಲ್ಮಾನರನ್ನ ಸಾಮೂಹಿಕವಾಗಿ ಶಿರಶ್ಛೇದನ ಮಾಡಿಸ್ತಾನೆ. ಅಂದರೆ ಮಂಗೋಲರ ವಿರುದ್ಧ ಸಾಮೂಹಿಕವಾಗಿ ಶಿರಶ್ಛೇದನ ಮಾಡಿಸಿ ಕ್ರೂರ ನೀತಿಯನ್ನು ಅವ್ರ ವಿರುದ್ಧ ಅನುಸರಿಸ್ತಾನೆ. ಮಂಗೋಲರ ವಿರುದ್ಧ ಕ್ರೂರ ನೀತಿಯನ್ನು ಅನುಸರಿಸ್ತಾನೆ. ಈ ರೀತಿಯಾಗಿ ಮಂಗೋಲರ ದಾಳಿಗಳು ಮತ್ತು ಅದನ್ನು ತಡೆಗಟ್ಟಲು ಅಲ್ಲಾವುದ್ದೀನ್ ಖಿಲ್ಜಿ ಕೈಗೊಂಡಂಥ ಕಾರ್ಯಕ್ರಮಗಳು ನಮ್ಮ ಪರೀಕ್ಷೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆಗಳಾಗ್ತಕ್ಕಂಥದ್ದನ್ನ ನೋಡ್ತೀವಿ. ಒಂದ್ ಸೆಕೆಂಡ್ ಹಿಂಗೆ ಮಾತಾಡ್ರಿ ನೀವು. ಈಗ ನಾವು ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ಸಾಧನೆಗಳಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ? ಒಟ್ಟು ಎಷ್ಟು ಬಾರಿ ಮಂಗೋಲರ ದಾಳಿ ಮಾಡಿದ್ರು? ವೆರಿ ಗುಡ್. ಈ ಮಂಗೋಲರ ದಾಳಿಯ ನೇತೃತ್ವವನ್ನು ವಹಿಸಿದ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ? ವೆರಿ ಗುಡ್. ಮೊದಲ ಬಾರಿಗೆ ಮಂಗೋಲರು ಎಷ್ಟರಲ್ಲಿ ದಾಳಿ ಮಾಡಿದ್ರು? ದಾಳಿ ಮಾಡಿದಾಗ ಮಾಡಿದಂಥ ಮಂಗೋಲ್ ನಾಯಕ? ವೆರಿ ಗುಡ್. 1298 ದಾಳಿ ಮಾಡಿದ್ದು? ವೆರಿ ಗುಡ್. 1299 ದಾಳಿ ಮಾಡಿದವನು? ಈ ದಾಳಿಯ ಸಂದರ್ಭದಲ್ಲಿ ಕೊಲೆಯಾದ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಯಾರು? ವೆರಿ ಗುಡ್. ನಾಲ್ಕನೇ ದಾಳಿ ಎಷ್ಟರಲ್ಲಾಯಿತು? ಮೂರು. ವೆರಿ ಗುಡ್. ಯಾರು? ಐದನೇ ದಾಳಿ ಎಷ್ಟರಲ್ಲಾಯಿತು? ಯಾರ ನಾಯಕತ್ವದಲ್ಲಿ? ಮತ್ತು ಒಟ್ಟಾರೆ ಕ್ರಮವಾಗಿ 5 ಜನ ದಾಳಿ ಮಾಡಿದ್ರು. ಈ ಮಂಗೋಲರ ದಾಳಿಯನ್ನು ತಡೆಗಟ್ಟಲು ಈತ ಕೈಗೊಂಡಂಥ ಕಾರ್ಯಕ್ರಮಗಳನ್ನು ನೋಡೋದಾದರೆ, ದೆಹಲಿಯ ಸುತ್ತಲೂ ಯಾವ ನಗರವನ್ನು ನಿರ್ಮಾಣ ಮಾಡ್ತಾನೆ? ಅದಕ್ಕೆ ಕೋಟೆಯನ್ನು ಕಟ್ಟಿ ರಕ್ಷಣೆ ಮಾಡ್ತಾನೆ. ಮತ್ತು ಮಂಗೋಲರ ದಾಳಿಯನ್ನು ತಡೆಗಟ್ಟಲು ಈತ ವಾಯುವ್ಯ ಭಾಗಕ್ಕೆ ನೇಮಿಸಿದ ವಿಶೇಷ ದಂಡನಾಯಕ ಯಾರು? ವೆರಿ ಗುಡ್. ಇದಾದಮೇಲೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಸಿಂಧೂ ನದಿಯ ಉದ್ದಕ್ಕೂ ಏನನ್ನು ನಿರ್ಮಾಣ ಮಾಡ್ತಾನೆ? ಅರ್ಥ ಆಯ್ತಲ್ಲ. ಸೊ ಮುಂದಿನ ಒಂದು ತರಗತಿಯಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಉತ್ತರ ಭಾರತ ದಂಡಯಾತ್ರೆಗಳು, ದಕ್ಷಿಣ ಭಾರತ ದಂಡಯಾತ್ರೆಗಳು ಮತ್ತು ಅವನ ಆಡಳಿತಾತ್ಮಕ ಸಾಧನೆಗಳ ಬಗ್ಗೆ ನಾವು ಮಾತಾಡೋಣ. ಒಂದು ಕಂಟೆಂಟ್ ಅಂತ ತಕ್ಕಂಡಾಗ ಎಲ್ಲ ವಿಚಾರಗಳನ್ನ ಸಂಗ್ರಹ ಮಾಡಿದ್ರೆ ಬೇಕಾದ ಪ್ರಶ್ನೆ ಕೇಳಿದ್ರು ಉತ್ತರ ಬರೀಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ.